ಶಿಲಾನ್ಯಾಸ ಮಾತ್ರ ನಡೆದು ಹೋಗಿದೆ. ಯಾವುದೇ ಕಾಮಗಾರಿಯನ್ನ ಆರಂಭ ಮಾಡಲಿಕ್ಕೆ ಇವತ್ತು ನಗರ ಪಾಲಿಕೆ ಮುಂದಾಗಿಲ್ಲ. ಅಷ್ಟೇ ಜನರು ಏನು ಸಾಯುದ ಇವರ ಇದಕ್ಕೆ ಸಾಯ್ಬೇಕಾಗ್ತದೆ. ಅಕ್ಲಿಗೆ ಬಡ ಏನು ಕಾಸ್ಟ್ ಸಿಕ್ಕೊಳ್ಳದೆ ಮಲ್ಪುಲ್ಲ ಅದೇ ಕರೆಕ್ಟ್ ಕರೆಕ್ಟ್ ಮಲ್ಪನೊಂಜಿ ದೇವ್ರದಟ್ಟು ಒಂಜಿ ಅಕ್ಲಿಗೆ ಒಂಜಿ ಆಶೀರ್ವಾದ ಸಿಕ್ತು ಇತ್ತೆ ಶಾಪನೆ ಅಂತ ಜನಕ್ಲೆನ. ಇಡೀ ಮಾರ್ಗದಲ್ಲಿ ಇರುವುದು ಹೊಂಡಗಳೇ, ಒಂದನ್ನ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಮೊದಲಾದ 5 ನಿಮಿಷದಲ್ಲಿ ಮುಟ್ಟುವ ಸ್ಥಳ ಈಗ 1 ಗಂಟೆ ತನಕ ಹೋಗಿ ಹೋಗಿ ಮುಟ್ಟುವುದಿಲ್ಲ. ಪಂಪ್ವೆಲ್ ಪಡೀಲ್ ರಸ್ತೆಯಲ್ಲಿ ಸಂಚರಿಸುವುದೇ ಸಾಹಸ. ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆಯೋ ಪತ್ತೆ ಹಚ್ಚುವವರು ಯಾರು? ನೂತನ ಡಿಸಿ ಕಚೇರಿಯ ಕನಸು ನನಸಾಗುವುದೆಂದು ಈ ವಿಡಿಯೋ ನೋಡುವಾಗ ಇಲ್ಲಿ ಆಫ್ ರೋಡ್ ರ್ಯಾಲಿ ಏನಾದರೂ ನಡೀತಾ ಇದೆನಾ ಎನ್ನುವ ಸಂಶಯ ಮೂಡಬಹುದು. ಆದರೆ ಇದು ಆಫ್ ರೋಡ್ ರ್ಯಾಲಿ ಅಲ್ಲ ಕಣ್ರಿ, ನಮ್ಮ ಸ್ಮಾರ್ಟ್ ಸಿಟಿ ಮಂಗಳೂರಿನ ರಸ್ತೆ. ಮಂಗಳೂರಿನ ಪಂಪುವೆಲ್ನಿಂದ ಪಡೀಲುವರೆಗೆ ಸಾಗಬೇಕಿದ್ರೆ ನೀವು ಈ ರೀತಿಯ ಸರ್ಕಸ್ ಮಾಡಲೇಬೇಕು. ಹೌದು, ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿ ಇರುವ ಜಿಲ್ಲಾಧಿಕಾರಿ ಕಚೇರಿ ಸದ್ಯದಲ್ಲೇ ಪಡೀಲ್ ಸಮೀಪದ ನೂತನ ಕಚೇರಿಗೆ ಸ್ಥಳಾಂತರಗೊಳ್ಳಲಿದೆ. ಈ ನಡುವೆ ಪಂಪ್ವೆಲ್ನಿಂದ ಪಡೀಲ್ವರೆಗಿನ ರಸ್ತೆಯನ್ನ ಅಭಿವೃದ್ಧಿಗೊಳಿಸುವ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಶಿಲಾನ್ಯಾಸವನ್ನ ನೆರವೇರಿಸಲಾಗಿದೆ. ಆದರೆ ಶಿಲಾನ್ಯಾಸ ನೆರವೇರಿಸಿದ್ದು ಅಭಿವೃದ್ಧಿಗಾಗಿಯೋ ಅಥವಾ ಹೊಂಡಗುಂಡಿ ನಿರ್ಮಿಸುವುದಕ್ಕಾಗಿಯೋ ಎನ್ನುವ ಸಂಶಯ ಜನರಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ಅಸ್ತರ ಮಟ್ಟಿಗೆ ದುಸ್ತರವಾಗಿದೆ ಈ ರಸ್ತೆ. ಹೊಂಡ ಗುಂಡಿಗಳ ಮಧ್ಯೆ ಸರ್ಕಸ್ ಮಾಡಿಕೊಂಡು ಸಾಗಬೇಕಾದ ದುಸ್ಥಿತಿ ವಾಹನ ಚಾಲಕರದ್ದು. ವಾಹನ ಸಂಚಾರ ಬಿಡಿ, ಸದ್ಯ ಈ ರಸ್ತೆಯಲ್ಲಿ ನಡೆದಾಡುವುದಕ್ಕೂ ಸಾಧ್ಯವಿಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಂಪೆಲ್ನಿಂದ ಜಿಲ್ಲಾಧಿಕಾರಿ ಕಚೇರಿ ತಕ್ಕಂತ ಪಡೀಲುವರೆಗೆ ರಸ್ತೆಗಳ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಶಿಲಾನ್ಯಾಸವನ್ನ ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳು ನಡೆಸಿದ್ದಾರೆ. ಆದರೆ ಇವತ್ತು ಆ ಒಂದು ಭಾಗದಲ್ಲಿ ಶಿಲಾನ್ಯಾಸ ಮಾತ್ರ ನಡೆದು ಹೋಗಿದೆ. ಯಾವುದೇ ಕಾಮಗಾರಿಯನ್ನ ಆರಂಭ ಮಾಡಲಿಕ್ಕೆ ಇವತ್ತು ನಗರ ಪಾಲಿಕೆ ಮುಂದಾಗಿಲ್ಲ. ಅದರ ಪರಿಣಾಮವಾಗಿ ಇವತ್ತು ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಿವೆ. ಮೋಟಾರ್ ಸೈಕಲ್ನಿಂದ ಜನ ಬೀಳ್ತಾ ಇದ್ದಾರೆ. ಜನ ವಾಹನಗಳು ಜಖಂ ಆಗ್ತಾ ಇದೆ. ಜನ ನಡೆದಾಡಲು ಕೂಡ ಆಗದಂಥ ಇಡೀ ಮಾರ್ಗದಲ್ಲಿ ಇರುವುದು ಹೊಂಡಗಳೇ, ಒಂದನ್ನು ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಮೊದಲಾದ 5 ನಿಮಿಷದಲ್ಲಿ ಮುಟ್ಟುವ ಸ್ಥಳ ಈಗ 1 ಗಂಟೆ ತನಕ ಹೋಗಿ ಹೋಗಿ ಮುಟ್ಟುವುದಿಲ್ಲ. ಮತ್ತು ನಮಗೆ ಇಲ್ಲಿ ಒಳಗೆ ಇದ್ದು ನಾವು ಕೆಲಸ ಮಾಡೋ ಸಂಸ್ಥೆಗೆ ಒಳಗೆ ಬರಲಿಕ್ಕೆ ದಾರಿ ಕೂಡ ಇಲ್ಲ. ಕಸ್ಟಮರ್ ಬರ್ತಾರೆ, ನಮಗೆ ನಿಲ್ಲಿಸಿ ಗಾಡಿ ಇರಲಿ ಸ್ಥಳ ಇಲ್ಲ ಅಂತೇಳಿ ಹಿಂದೆ ಹೋಗ್ತಾ ಇದ್ದಾರೆ. ಇದನ್ನು ಆದಷ್ಟು ಬೇಗ ಇದನ್ನು ಸರಿ ಮಾಡಬೇಕಂತೇಳಿ ನಾವು ಕೇಳಿಕೊಳ್ತೇವೆ. ರಸ್ತೆಗಳ ದುಸ್ಥಿತಿ ಒಂದೆಡೆಯಾದ್ರೆ ಅರ್ಧಂಬರ್ಧವಾಗಿ ಮಾಡಿರುವ ಚರಂಡಿ ಕಾಮಗಾರಿಗಳಿಂದಾಗಿ ಈ ಪರಿಸರದ ಅಂಗಡಿ ಮಾಲಕರ ಕಷ್ಟ ಹೇಳತೀರದ್ದಾಗಿದೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿ ಮಾರ್ಪಟ್ಟಿದೆ ಪಂಪ್ವೆಲ್ ಪಡೀಲ್ ರಸ್ತೆ. ಸೂಕ್ತ ವಾಹನ ಪಾರ್ಕಿಂಗ್ ವ್ಯವಸ್ಥೆಯಾಗಲಿ ಅಥವಾ ರಸ್ತೆ ಬದಿಯಲ್ಲಿ ಕೆಲ ಹೊತ್ತು ಪಾರ್ಕಿಂಗ್ ಮಾಡುವುದಕ್ಕೂ ಅವಕಾಶವೇ ಇಲ್ಲದ ಹಿನ್ನೆಲೆಯಲ್ಲಿ ಈ ಪರಿಸರದ ಅಂಗಡಿಗಳಿಗೆ ಗ್ರಾಹಕರು ಕೂಡ ಸುಳಿತಾ ಇಲ್ಲ ಅನ್ನೋದು ಅಂಗಡಿ ಮಾಲಕರ ಅಳಲು. ಒಂದು ಎಂಜಾಯ್ ವಿಷಯ ಬಂದಾಗ ಐತೆ, ನಮ್ಮ ಪಡೀಲ್ ಹಿಡಿದು ಬರ್ಪಾತೆ, ಪಡೀಲ್ ಹಿಡಿದು ಬಂದಾಗ ಒಂದು ಇವತ್ತು ಗುಂಡುಂಡು ಬಂಡ ಹೊರ ಏನು ಬುಲೆಟ್ ಇಡಲ್ಪ ಟರ್ನಿಂಗ್ ಇಡ ಹೊರ ಬಿಡ್ದೇನೆ ಬಿಡ್ದು ಒಂದು ವೇಳೆ ಬಿರಾಡು ಇನ್ನು ಬಸ್ ಮಿನಿ ಬೈದನ ಗತಿಯೆ ಗುಂಡಿಗೆ ಬಿಡ್ದೀನಿ ಇತ್ತೆ ತುಲ ಈ ಸೈಡ್ ಇಡ್ತುಲೆ ಮುಲ್ಪ ಏತ್ತು ಗುಂಡಿಂಡು ಎಷ್ಟು ಸಮಯ ಅಂಡು ಒಂದು ಸರಿ ಮಲ್ಪಲ್ಲ ಎತ್ತೆ ಮಕ್ಕಳೇ ದೇವರ ನೊಂಜಿ ಪೋಡಿಗೆ ಬೋಡು ಯಾಪಲ್ಲ ದಯಪಲ್ಲ ಪ್ರತಿಯೊಂದು ನಮ್ಮ ಮಲ್ಪನ ಒಂದೇಕ್ಕೆ ದೇವರಲ್ಪ ಲೆಕ್ಕ ಒಂದು ಮಲ್ಪ ಇರು ದಯಪಲ್ಲ ಮೂಲ್ತುಲೆ ನಮ್ಮ ಏರಿಯಾಗ ಸಂಬಳ ಕೊರ ನಾವು ಲೆಕ್ಕ ಮಲ್ತಿದ್ದು ಕೊರ್ಪಣ್ಣು ಅವೆಲ್ಲ ಕಾಕಲು ಮಲ್ಪನ ಒಂದು ಕಾರ್ಯಲೆಗೆ ದೇವರಾಗಿ ಪ್ರತಿಫಲ ಕೊರ್ಪಿರು ದಯಪಲ್ಲ ಹಿಂಗೆ ಅನುಭವ ಉಂಟು ಐತಪುರ ದಯಪಲ್ಲ ತುಲ ಎತ್ತು ಜನ ಪಾಪ ಮರ ನಿಂಜಿ ಪೊಂಜಬೂರ್ದು ಒಂದು ಎರಡು ಮಲ್ಪುಣ್ಣು ನಮ್ಮ ಅಲ್ಲ ಅಕ್ಲೆಗೆ ಬಡ ಏನು ಕಾಸ್ ಸಿಕ್ಕೊಳತ್ತೆ ಮಲ್ಪುಲ್ಲ ಅದೇ ಕರೆಕ್ಟ್ ಕರೆಕ್ಟ್ ಮಲ್ತನ ಒಂಜಿ ದೇವ್ರದಟ್ಟು ಒಂಜಿ ಅಕ್ಲೆಗೆ ಒಂಜಿ ಆಶೀರ್ವಾದ ಸಿಕ್ತು ಇತ್ತೆ ಶಾಪನೆ ಆಯ್ತಾ ಜನಕ್ಲೆನ ಜನಕ್ಲು ಬಂಡ ದೇವರ ಒಂಜಿ ಸ್ವರೂಪ ಜನಕ್ಲು ದೇವ್ರು ಬಂತೆ ನನ್ನ ಸ್ವರೂಪದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದೇನೆ ಬಂದು ಅಂದರೆ ರೋಡ್ ಯಾವುದು ಸರಿ ಇಲ್ಲ. ಒಂದು ರೋಡಿಗೆ ಈಗ ಡಿ ಸಿ ಆಫೀಸಿಂದ ನಮ್ಮ ಮಂಗಳೂರು ಡಿ ಸಿ ಆಫೀಸಿಂದ ಹಿಡಿದು
ಅಲ್ಲಿ ಹೊಸ ಡಿ ಸಿ ಎಫ್ ಸಿ ಆಗುವ ತನಕ ಅಲ್ಲಿ ಅಲ್ಲಿ ಇರುವಾಗ ಈಗ ರೋಡಲ್ಲಿ ಯಾವಾಗಲೂ ಬ್ಲಾಕ್ ಆಗಿರ್ತದೆ. ಯಾವ ರೋಡ್ಗೆ ಹೋದರೂ ಅದು ಡಾಮಾರೀಕರಣ ಇಲ್ಲ, ಕಾಂಕ್ರೀಟ್ ಆಗ್ತದಂತ ಹೇಳ್ತಾರೆ, ಆದರೆ ಕಾಂಕ್ರೀಟ್ ಆಗಲಿಲ್ಲ ಇಷ್ಟವರೆಗೆ. ಅರ್ಧಂಬರ್ಧ ಕೆಲಸ ಮಾಡಿ ಈಗ ಟೂ ವೀಲರು ಮತ್ತು ಫೋರ್ ವೀಲರು ಯಾರಿಗೂ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಮುನ್ನೆ ಡಾಮರ್ ಆಗಿದೆ ಅಂತಾರೆ, ಸ್ವಲ್ಪ ತೆಪ್ಪೆ ಹಾಕಿ ಬಿಡ್ತಾರೆ, ಆದರೆ ರೋಡಿಗೆ ಇವರು ಕಾಂಕ್ರೀಟ್ ಮಾಡಲಿಲ್ಲ. ಕೇಳಿದರೆ ಹೇಳ್ತಾರೆ ಈಗ ಕಾಂಕ್ರೀಟ್ ಆಗ್ತದೆ. ಅಷ್ಟವರೆಗೆ ಜನರು ಏನು ಸಾಯುವುದಾ? ಇವರ ಇದಕ್ಕೆ ಸಾಯಬೇಕಾಗ್ತದೆ. ರೋಡಿದು 5 ತಿಂಗಳಾಯಿತು, ಇನ್ನು ಕೂಡ ಅದು ಸರಿ ಮಾಡಲಿಲ್ಲ, ಹಾಗೇ ಉಂಟು. ಇಲ್ಲೆಲ್ಲ ಹೋಗಲಿಕ್ಕೆ ಬರಲಿಕ್ಕೆ ತುಂಬ ತ್ರಾಸ ಆಗ್ತಾ ಉಂಟು. ಇದು ಸಾವಿರಾರು ಗಾಡಿಯಿಂದ ಹೋಗ್ತದೆ, ಅದರಲ್ಲಿ ಇನ್ನೂ ಕೂಡ ಸರಿ ಮಾಡಲಿಲ್ಲ. ಅದು ರಸ್ತೆಯಲ್ಲಿ ಕೂಡ ಗುಂಡಿಯೆಲ್ಲ ಆಗಿ ಉಂಟು, ಮತ್ತು ಇದು ಕೂಡ ಗಟರದ್ದು ಕೂಡ ಸರಿ ರಿಪೇರಿ ಮಾಡಲಿಲ್ಲ, ಅರ್ಧ ಮಾಡಿಟ್ಟು ಹೋಗಿದ್ದಾರೆ. ಒಟ್ಟಿನಲ್ಲಿ ರಸ್ತೆಯ ಅವ್ಯವಸ್ಥೆಯಿಂದಾಗಿ ಮಂಗಳೂರು ನಗರದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಬಹುಮುಖ್ಯ ರಸ್ತೆಗೆ ಇಷ್ಟೊಂದು ಅಧೋಗತಿಗೆ ತಲುಪಿರೋದು ಮಂಗಳೂರಿನ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳ ಬೇಜವಾಬ್ದಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಏನೇ ಇರಲಿ, ಅತ್ಯಂತ ಶೀಘ್ರದಲ್ಲೇ ಈ ರಸ್ತೆಯನ್ನ ಉತ್ತಮ ರಸ್ತೆಯನ್ನಾಗಿ ಮಾರ್ಪಡಿಸಲಿ ಅನ್ನೋದೇ ನಮ್ಮ ಆಶಯ. ಜೀವನ್ ಮಂಗಳೂರು, ದೈಜಿವರ್ಲ್ಡ್ 24/7.